भवतु। फ्रेंड्स वेलकम टू फर्स्ट ईयर पीयूसी फिजिक्स ब्रिटिश क्लास। ನಾವು ಇನ್ ದ ಲಾಸ್ಟ್ ಪೀರಿಯಡ್ ಗ್ಯಾಸ್ ಲಾಸ್ ಗಳನ್ನು ಓದ್ಕೊಂಡು ಬಂದ್ವಿ, ತುಂಬಾ ಇಂಪಾರ್ಟೆಂಟ್. ಆಲ್ರೆಡಿ ನೀವು ಅದನ್ನ ಹೈಸ್ಕೂಲ್ ಅಲ್ಲಿ ಓದಿದ್ರಿ, ಬಟ್ ಕೆಲವು ಮಕ್ಕಳಿಗೆ ಅಂದ್ರೆ ಕನ್ನಡ ಮೀಡಿಯಂ ಇಂದ ಬಂದಿರತಕ್ಕಂಥ ಮಕ್ಕಳಿಗೆ ಕೆಲವೊಂದು ವರ್ಡ್ಸ್ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸಿರ್ಬೋದು. ಸೊ ಹಾಗಾಗಿ ಬೇಗ ಇನ್ನೊಂದು ಸಾರಿ ನಾವು ಅದನ್ನ ಬ್ರೀಫ್ ಮಾಡ್ಬಿಡೋಣ, ಬಿಕಾಸ್ ದೋಸ್ ಲಾಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಫಸ್ಟ್ ಪಿ ಯು ಸಿ. ಬಾಯ್ಸ್ ಲಾ, ಬಾಯ್ಸ್ ಲಾ ಏನ್ ಹೇಳಿತ್ತು? ಕೀಪಿಂಗ್ ಟೆಂಪರೇಚರ್ ಕಾನ್ಸ್ಟಾಂಟ್, ದ ಪ್ರೆಷರ್ ಆಫ್ ಎ ಗಿವನ್ ಮಾಸ್ ಆಫ್ ಎ ಗ್ಯಾಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವಾಲ್ಯೂಮ್. ಅಂದ್ರೆ ಬಾಯ್ಸ್ ಲಾ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಇಲ್ಲಿ ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್? ಪ್ರೆಷರ್. ಆದ್ರೆ ಮೈನ್ ಕಂಡೀಷನ್ ಇಲ್ಲಿ ಏನಾಗ್ಬೇಕು? ಟೆಂಪರೇಚರ್ ಕಾನ್ಸ್ಟಾಂಟ್ ಇರಬೇಕು. I repeat once again, constant means not zero. Okay, ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ಸೆಟ್ ಮಾಡಿ ಬಿಡ್ತೀವಪ್ಪ ನಾವು. ಇಟ್ ಮೇ ಬಿ 40 degree, 50 degree. ಸೊ ದೇರ್ ವಿಲ್ ಬಿ ನೋ ರೈಸ್ ಆರ್ ಫಾಲ್ ಇನ್ ದ ಟೆಂಪರೇಚರ್. ದಟ್ ಕೀಪಿಂಗ್ ಟೆಂಪರೇಚರ್ ಕಾನ್ಸ್ಟಾಂಟ್, ಇಫ್ ಯು ಅಬ್ಸರ್ವ್, ಇಫ್ ಯು ಇನ್ಕ್ರೀಸ್ ದ ಪ್ರೆಷರ್ ಆಫ್ ಎ ಗ್ಯಾಸ್ ದೆನ್ ಇಟ್ಸ್ ವಾಲ್ಯೂಮ್ ಡಿಕ್ರೀಸಸ್, ಆರ್ ಇಫ್ ಯು ಡಿಕ್ರೀಸ್ ದ ಪ್ರೆಷರ್ ಆಫ್ ಎ ಗ್ಯಾಸ್ ದೆನ್ ಇಟ್ಸ್ ವಾಲ್ಯೂಮ್ ಇನ್ಕ್ರೀಸಸ್. ದಟ್ ಇಸ್ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ನೆಕ್ಸ್ಟ್ ಸೆಕೆಂಡ್ ಒನ್, ಚಾರ್ಲ್ಸ್ ಲಾ. ಸೊ ಚಾರ್ಲ್ಸ್ ಲಾ ಏನ್ ಹೇಳಿತ್ತು ನಿಮಗೆ? ಕೀಪಿಂಗ್ ಪ್ರೆಷರ್ ಕಾನ್ಸ್ಟಾಂಟ್, ದ ವಾಲ್ಯೂಮ್ ಆಫ್ ಎ ಗಿವನ್ ಮಾಸ್ ಆಫ್ ಎ ಗ್ಯಾಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. ದಟ್ ಈಸ್, ಇಫ್ ಯು ಕೆಪ್ ಪ್ರೆಷರ್ ಕಾನ್ಸ್ಟಾಂಟ್, ಪ್ರೆಷರ್ ಅನ್ನ ನಾವು ಕಾನ್ಸ್ಟಾಂಟ್ ಆಗಿಟ್ಟಾಗ, ದ ವಾಲ್ಯೂಮ್ ಆಫ್ ಎ ಗಿವನ್ ಮಾಸ್ ಆಫ್ ಎ ಗ್ಯಾಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. It means if you increase the temperature, then volume also increases. If you decrease the temperature, then volume also decreases. Next, another Charles law na extension anta karitivi, athava Gay-Lussac's law anta kuda karitivi. Both are same. Okay, so Gay-Lussac's law means keeping volume constant, the pressure of a given mass of a gas is directly proportional to temperature. That is, volume constant iddaga the pressure of a given mass of a gas is directly proportional to the temperature. And one more important law na ninne helide nimge, Avogadro's law. Yen helithu Avogadro's law nimge? Keeping pressure and temperature constant, the volume of a given mass of a gas is directly proportional to number of moles of a gas. That is, illi keeping ಪ್ರೆಷರ್ ಕೂಡ ಕಾನ್ಸ್ಟೆಂಟ್ ಇರಬೇಕು ಮತ್ತೆ ಟೆಂಪರೇಚರ್ ಕೂಡ ನಮಗೆ ಕಾನ್ಸ್ಟೆಂಟ್ ಇರಬೇಕು. ಅಂಡ್ ಒನ್ ಮೋಲ್ ಆಫ್ ಎನಿ ಗ್ಯಾಸ್ ಕಂಟೈನ್ಸ್ 6.023 × 10⁻³ ಆಟಮ್ಸ್. ದಟ್ ಈಸ್ ಕಾಲ್ಡ್ ವಾಟ್? ಅವಗಡ್ರೋಸ್ ನಂಬರ್. ಲೆಟ್ ಮಿ ರಿಪೀಟ್, ಒನ್ ಮೋಲ್ ಆಫ್ ಎನಿ ಗ್ಯಾಸ್ ಕಂಟೈನ್ಸ್ 6.023 × 10⁻²⁰ ಆಟಮ್ಸ್. ದಟ್ ನಂಬರ್ ಇಸ್ ಕಾಲ್ಡ್ ವಾಟ್? Avogadro's number. What is the value of Avogadro's number? 6.023 × 10⁻². ಇದನ್ನ ನಾವು ಅವಾಗಡ್ರೋಸ್ ನಂಬರ್ ಅಂತೀವಿ. ಸರ್, ಹಾಗಾದ್ರೆ 2 moles ಆಫ್ ಗ್ಯಾಸ್ ಅಲ್ಲಿ ಎಷ್ಟಿರುತ್ತೆ? ಮಲ್ಟಿಪ್ಲೈಂಗ್ ಬೈ 2 × 6.023 × 10⁻². ಎನಿ ಗ್ಯಾಸ್, ಎನಿ 2 moles ಆಫ್ ಗ್ಯಾಸ್ ತಗೊಳ್ಳಿ ಮತ್ತು ಸೇಮ್ ಅಲ್ಲಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ದಟ್ ನಂಬರ್ ಡಸಂಟ್ ಚೇಂಜ್. ಓಕೆನಾ? ಬಟ್ ಮಾಲಿಕ್ಯುಲರ್ ವೇಟ್ ಚೇಂಜ್ ಆಗುತ್ತೆ, ಮಾಸ್ ವೇರಿ ಆಗುತ್ತೆ, ದಿಸ್ ನಂಬರ್ ರಿಮೈನ್ ಸೇಮ್. ನಿನ್ನೆ ನಾನು ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ಆಲ್ರೆಡಿ. ಓಕೆ, ಈಗ ಈ ಎಲ್ಲಾ ಗ್ಯಾಸ್ ಗಳಿಗೂ ಕೂಡ ನಾವು ಒಂದು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಪ್ರೆಷರ್ ಅಲ್ಲಿ ಎಲ್ಲಾ ಲಾಸ್ ಗಳನ್ನ ಓದೋದು ನಾವು. ಅಂದ್ರೆ ಎಸ್ ಟಿ ಪಿ ಅಂತ ಕರಿತೀವಪ್ಪ ನಾವು, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಪ್ರೆಷರ್. ಸ್ಟ್ಯಾಂಡರ್ಡ್ ಟೆಂಪರೇಚರ್ ಪ್ರೆಷರ್ ಒಂದು ಸ್ಪೆಸಿಫಿಕ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇರುತ್ತೆ ನಮಗೆ. ಇನ್ನು ಮೇಲೆ ಫಿಸಿಕ್ಸ್ ಅಲ್ಲಿ ಎಲ್ಲೇ ಎಸ್ ಟಿ ಪಿ ಅಂತ ಕೊಟ್ರೆ ಈ ಕೆಳಗಡೆ ಇರತಕ್ಕಂಥ ವ್ಯಾಲ್ಯೂಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಪ್ರೆಷರ್, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಪ್ರೆಷರ್ ಅಂದ್ರೆ 1 atmospheric ಪ್ರೆಷರ್ ಅಂತ ಅರ್ಥ. 1 atmospheric ಪ್ರೆಷರ್, 1 atmospheric ಪ್ರೆಷರ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 atmospheric ಪ್ರೆಷರ್ ಅಂತಂದ್ರೆ, ಇಟ್ ಈಸ್ 101325 pascals. The SI unit of pressure is pascals. Or pressure antandre yenu? Main definition force per area.
ಪ್ರೆಷರ್ ನ ಮೇನ್ ಡೆಫಿನೇಷನ್ ಏನು ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂದ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಾನು ಬರೀರಿ ಬೇಕಾದ್ರೆ ಅದನ್ನೇ ನಾನು ನಿಮಗೆ ಕ್ಯಾರಿ ಮಾಡ್ತೀನಿ ದ ಯೂನಿಟ್ ಯೂಸ್ಡ್ ಟು ಮೆಷರ್ ದ ಪ್ರೆಷರ್ ಈಸ್ ವಾಟ್ ನ್ಯೂಟನ್ ಪರ್ ಮೀಟರ್ ಫೋರ್ಸ್ ಗೆ ನ್ಯೂಟನ್ ಏರಿಯಾಗೆ ಮೀಟರ್ ಸ್ಕ್ವೇರ್ ಹೆನ್ಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬರೀಬಹುದಾ ಓಕೆ ಹಾಗಾದ್ರೆ ಇನ್ನೊಂದು ಯೂನಿಟ್ ನಾನು ಹೇಳ್ಕೊಟ್ಟಿದ್ದೀನಿ ಪ್ಯಾಸ್ಕಲ್ ನೆನ್ಪಿಟ್ಕೊಳ್ಳಿ ಯಾಕೆ ಅಂದ್ರೆ ಆ ಪ್ರೆಷರ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಮಗೆ ಫಿಸಿಸ್ಟ್ ಪ್ಯಾಸ್ಕಲ್ ಆನ್ ಬಿಹಾಫ್ ಆಫ್ ಹಿಸ್ ಕಾಂಟ್ರಿಬ್ಯೂಷನ್ ನಾವು ಅದನ್ನೇ ಇಟ್ಟಿದ್ವಿ ಯೂನಿಟ್ ಪ್ಯಾಸ್ಕಲ್ ಅಂತ ಪ್ರೆಷರ್ ಅನ್ನ ಪ್ಯಾಸ್ಕಲ್ ಅಲ್ಲೂ ಮೆಷರ್ ಮಾಡಬಹುದು ಎಸ್ಐ ಯೂನಿಟ್ ಪ್ಯಾಸ್ಕಲ್ ಅಲ್ಲೂ ಕೂಡ ಹೇಳ್ತಾರೆ ಯು ಜಸ್ಟ್ ರಿಮೆಂಬರ್ ದ ನೇಮ್ ಆಫ್ ದ ಫಿಸಿಸ್ಟ್ ಪ್ಯಾಸ್ಕಲ್ ಈಸ್ ಎ ಯೂನಿಟ್ ಯೂಸ್ಡ್ ಟು ಮೆಷರ್ ವಾಟ್ ಪ್ರೆಷರ್ ಅಥವಾ ಇದನ್ನೇ ನೀನು 10 ಟು ದಿ ಪವರ್ ಅಲ್ಲಿ ಬರೆಯೋದಾದ್ರೆ ನೋಡಿ ಪಾಯಿಂಟ್ ಅಲ್ಲಿ ಇಡೋದಾದ್ರೆ 1 2 3 4 5 5 ಡಿಜಿಟ್ ನ ಹಿಂದ್ಗಡೆ ಡೆಸಿಮಲ್ ಪಾಯಿಂಟ್ ಇಟ್ಟೆ 1.01325 ಇಂಟು 10 ಟು ದ ಪವರ್ 5 ಪ್ಯಾಸ್ಕಲ್ ಸೊ ಈ ರೀತಿ ಕೂಡ ಬರೀಬಹುದು ಇಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಪ್ರೆಷರ್ ಸರ್ ಇದೇನ್ ಬಂತು ಸರ್ 1.01325 ಅಂತಂದ್ರೆ ಪ್ರೆಷರ್ ನ ನಾವು ರೋ ಇಂಟು ಜಿ ಇಂಟು ಹೆಚ್ ಅಂತ ಹಾಕೊಂಡು ಸಿ ಲೆವೆಲ್ ನಿಂದ ಎಷ್ಟು 76 ಸೆಂಟಿಮೀಟರ್ ಹೈಟ್ ಅಲ್ಲಿ ಡೆನ್ಸಿಟಿ 1000 ಕೆಜಿ ಪರ್ ಮೀಟರ್ ಕ್ಯೂಬ್ ಅಲ್ಲಿ ಜಿ ವ್ಯಾಲ್ಯೂ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 1.01325 ಬರುತ್ತೆ ಓಕೆನಾ ಬಟ್ ಅದು ಹೆಂಗ್ ಬಂತು ಅನ್ನೋದಕ್ಕಿಂತ ವ್ಯಾಲ್ಯೂ ನೆನಪಲ್ಲಿ ಇಟ್ಕೊಳ್ಳೋಣ ನಾವು ಸಾಕು ಇವಾಗ ಫಸ್ಟ್ ಪಿ ಯು ಸಿ ರೆಗ್ಯುಲರ್ ಕಾಲೇಜ್ ಅಲ್ಲಿ ಕ್ಲಾಸ್ ಮಾಡುವಾಗ ಬೇಕಾದ್ರೆ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೈಲ್ ಆಗಿ ನಾವು ಟೆಂಪರೇಚರ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂತ ಅಂದ್ರೆ ಅದರ ವ್ಯಾಲ್ಯೂ 273 ಕೆಲ್ವಿನ್ ಅಂದ್ರೆ 0 ಡಿಗ್ರಿ ನೋಡಿ ಇದನ್ನೇ ನೀವೇನಾದ್ರೂ ಸೆಲ್ಸಿಯಸ್ ಅಲ್ಲಿ ಇಟ್ರಿ ಅಂತ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ನೆನಪ್ ಮಾಡ್ಕೊಳ್ಳಿ ನಿನ್ನೆ ಲಾಸ್ಟ್ ಪೀರಿಯಡ್ ಅಲ್ಲಿ ಹೇಳಿದ್ದು ರಿಲೇಷನ್ ಬಿಟ್ವೀನ್ ಕೆಲ್ವಿನ್ ಸ್ಕೇಲ್ ಅಂಡ್ ಸೆಲ್ಸಿಯಸ್ ಸ್ಕೇಲ್ ಕ್ಯಾಪಿಟಲ್ ಟಿ ಅಂದ್ರೆ ಕೆಲ್ವಿನ್ ಸ್ಕೇಲ್ ಕೆಲ್ವಿನ್ ಸ್ಕೇಲ್ ಇಸ್ ಈಕ್ವಲ್ ಟು ಸ್ಮಾಲ್ ಟಿ ಪ್ಲಸ್ 273 ಇಫ್ ಸ್ಮಾಲ್ ಟಿ ಇಸ್ 0 ಡಿಗ್ರಿ 0 ಪ್ಲಸ್ 273 ಇಸ್ ವಾಟ್ 273 ಹಾಗಾದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ 273 ಕೆಲ್ವಿನ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ 1.01325 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆರ್ ಪ್ಯಾಸ್ಕಲ್ ಅಂತ ಹೇಳಿ ತೊಂದರೆ ಇಲ್ಲ ಟೆಂಪರೇಚರ್ ಆಲ್ವೇಸ್ ಕೆಲ್ವಿನ್ ಅಲ್ಲೇ ಹೇಳಬೇಕು ಎಸ್ಐ ಯೂನಿಟ್ ಓಕೆನಾ ಸೊ ಟೆಂಪರೇಚರ್ ಎಷ್ಟು 273 ಕೆಲ್ವಿನ್ ಅಂಡ್ ವಾಲ್ಯೂಮ್ ಇದರಲ್ಲಿ ಒಂದು ಸ್ಟ್ಯಾಂಡರ್ಡ್ ವಾಲ್ಯೂಮ್ ಇರುತ್ತೆ ದಟ್ ಈಸ್ 22.4 × 10⁻³ ಮೀಟರ್ ಕ್ಯೂಬ್ ವಾಲ್ಯೂಮ್ ಗೆ ಯೂನಿಟ್ ಮೀಟರ್ ಕ್ಯೂಬ್ ನಿನ್ನೆ ಹೇಳಿದ್ದೆ ಲೆಂತ್ ಗೆ ಮೀಟರ್ ಏರಿಯಾಗೆ ಮೀಟರ್ ಸ್ಕ್ವೇರ್ ವಾಲ್ಯೂಮ್ ಗೆ ಮೀಟರ್ ಕ್ಯೂಬ್ ಸೊ ಸ್ಟ್ಯಾಂಡರ್ಡ್ ವಾಲ್ಯೂಮ್ 22.4 × 10⁻³ ಮೀಟರ್ ಕ್ಯೂಬ್ ಅಂದ್ರೆ ಯಾವುದೇ ಒಂದು ಲಾ ನ ಸ್ಟೇಟ್ಮೆಂಟ್ ಹೇಳೋದಾದ್ರೆ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅನ್ನ ನಾವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗಳನ್ನ ತಗೊಂತೀವಿ ದಟ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ದಟ್ ಈಸ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಪ್ರೆಷರ್ ಅಂತಂದ್ರೆ ಪ್ರೆಷರ್ 1 atmospheric ಪ್ರೆಷರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 atmospheric ಪ್ರೆಷರ್ 1.01325 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆರ್ 10⁻⁴ ಅಲ್ಲಿ ಬರೆಯೋದಾದ್ರೆ 1.01325 × 10⁵ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆರ್ ಪ್ಯಾಸ್ಕಲ್ ಟೆಂಪರೇಚರ್ ಎಷ್ಟು 273 ಕೆಲ್ವಿನ್ ಇದನ್ನೇ ಸೆಲ್ಸಿಯಸ್ ಅಲ್ಲಿ ಏನಾದ್ರು ಎಕ್ಸಾಮ್ ಅಲ್ಲಿ ಕೇಳಿದ್ರೆ 0 ಡಿಗ್ರಿ ಇಸ್ ದ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಬಟ್ ಆಲ್ವೇಸ್ ಎಸ್ಐ ಯೂನಿಟ್ ಅಲ್ಲೇ ಬರ್ಕೊಳ್ಳೋದ್ರಿಂದ 273 ಕೆಲ್ವಿನ್ ಸ್ಟ್ಯಾಂಡರ್ಡ್ ವಾಲ್ಯೂಮ್ ಎಷ್ಟು 22.4 × 10⁻³ ಪರ್ ಮೀಟರ್ ಕ್ಯೂಬ್ ಈಗ ನಾನು ಗ್ಯಾಸಸ್ ಅಂತ ಹೇಳಿದ್ದಪ್ಪ ನಿಮಗೆ ಈ ಗ್ಯಾಸಸ್ ಗಳಲ್ಲಿ ಎರಡು ತರ ಇರುತ್ತೆ ಆಕ್ಚುಯಲ್ ಆಗಿ ನಿಮಗೆ ಒಂದು ರಿಯಲ್ ಗ್ಯಾಸ್ ಮತ್ತೊಂದು ಪರ್ಫೆಕ್ಟ್ ಗ್ಯಾಸ್ ಓಕೆನಾ ದೇರ್ ಆರ್ ಟೂ ಟೈಪ್ಸ್ ಆಫ್ ಗ್ಯಾಸಸ್ ಬೇಸಿಕಲಿ ಸೊ ಒಂದು ಪರ್ಫೆಕ್ಟ್ ಗ್ಯಾಸ್ ಓಕೆ ಅಂಡ್ ಅನದರ್ ಒನ್ ಈಸ್ ರಿಯಲ್ ಗ್ಯಾಸ್ ಬೋತ್ ಆರ್ ಡಿಫರೆಂಟ್ ಒಂದು ರಿಯಲ್ ಗ್ಯಾಸ್ ಮತ್ತೊಂದು ಪರ್ಫೆಕ್ಟ್ ಗ್ಯಾಸ್ ಸರ್ ಪರ್ಫೆಕ್ಟ್ ಗ್ಯಾಸ್ ಅಂದ್ರೇನು ರಿಯಲ್ ಗ್ಯಾಸ್ ಅಂದ್ರೇನು ಹೆಸರಲ್ಲ ಇದೆಯಪ್ಪ ಪರ್ಫೆಕ್ಟ್ ಗ್ಯಾಸ್ ರಿಯಲ್ ಗ್ಯಾಸ್ ಪರ್ಫೆಕ್ಟ್ ಗ್ಯಾಸ್ ಅಂತ ಅಂದ್ರೆ ಎ ಗ್ಯಾಸ್ ವಿಚ್ ಒಬೇಸ್ ಬೋತ್ ಬಾಯ್ಲ್ಸ್ ಲಾ ಅಂಡ್ ಚಾರ್ಲ್ಸ್ ಲಾ ಅಟ್ ಆಲ್ ಟೆಂಪರೇಚರ್ ಅಂಡ್ ಪ್ರೆಷರ್ ಯಾವುದೋ ಒಂದು ಟೆಂಪರೇಚರ್ ಪ್ರೆಷರ್ ಅಲ್ಲಿ ಅಲ್ಲ ಎಲ್ಲಾ ಟೆಂಪರೇಚರ್ ಎಲ್ಲಾ ಪ್ರೆಷರ್ ಅಲ್ಲೂ ಕೂಡ ಆ ಎರಡು ಲಾನ ಯಾವ ಗ್ಯಾಸ್ ಒಬೆ ಮಾಡುತ್ತೋ ಅಂತ ಗ್ಯಾಸ್ ಅನ್ನ ನಾವು ಪರ್ಫೆಕ್ಟ್ ಗ್ಯಾಸ್ ಅಥವಾ ಐಡಿಯಲ್ ಗ್ಯಾಸ್ ಅಂತ ಹೇಳ್ತೀವಿ ಎ ಗ್ಯಾಸ್ ವಿಚ್ ಡಸ್ ನಾಟ್ ಒಬೇಸ್ ಬೋತ್ ಬಾಯ್ಲ್ಸ್ ಲಾ ಅಂಡ್ ಚಾರ್ಲ್ಸ್ ಲಾ ಅಟ್ ಆಲ್ ಟೆಂಪರೇಚರ್ ಅಂಡ್ ಪ್ರೆಷರ್ ಯಾವಾಗ್ಲೂ ಅದು ಒಬೆ ಮಾಡಲ್ಲ ಯಾವುದೋ ಒಂದು ಟೆಂಪರೇಚರ್ಗೆ ಯಾವುದೋ ಒಂದು ಪ್ರೆಷರ್ ಮಾತ್ರ ಒಬೆ ಮಾಡುತ್ತೆ
ಅದು ರಿಯಲ್ ಗ್ಯಾಸ್ ಆಗುತ್ತೆ. ಕ್ಲಾಸ್ ರೂಮ್ ಅಲ್ಲಿ ಸ್ವಲ್ಪ ನಿಮ್ಮ ಹೈಸ್ಕೂಲಿಗೆ ಹೋಗ್ರಿ, ಇಮೇಜ್ ಮಾಡ್ಕೊಳ್ಳಿ, ನೀವು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡಿದ್ದೀರ, ಟೀಚರ್ ಕ್ಲಾಸ್ ರೂಮ್ ಅಲ್ಲಿ ಇದ್ದಾಗ ಬಹಳ ಒಳ್ಳೆ ಗಾಂಧಿಗಳ ತರ ನಾವೇ ದಿ ಬೆಸ್ಟ್ ಸರ್ ಅಂತ ಸೈಲೆಂಟ್ ಆಗಿ ಕೂತ್ಕೊಂತೀರ, ಆರಾಮಾಗಿ ಏನ್ ಪಾಠ ಕೇಳ್ತಾ ಇದ್ದೀರ ಅನ್ನೋ ತರ ಇರ್ತೀರ. ಟೀಚರ್ ಕ್ಲಾಸ್ ಇಂದ ಹೊರಗಡೆ ಹೋದ ತಕ್ಷಣ ಕಿತಾಪತಿ ಸ್ಟಾರ್ಟ್ ಮಾಡ್ತೀರ. ಹಾಗಾದ್ರೆ ಅವ್ರೆಂತರು ರಿಯಲ್ ಸ್ಟೂಡೆಂಟ್ಸ್. ಟೀಚರ್ ಇದ್ದಾಗ್ಲೂ ಅಷ್ಟೇ, ಟೀಚರ್ ಇಲ್ದಲೇ ಇದ್ದಾಗ್ಲೂ ಅಷ್ಟೇ, ಒಂದೇ ತರ ಇರ್ತಾರೆ ಕ್ಲಾಸ್ ರೂಮ್ ಅಲ್ಲಿ. ಅವ್ರ ಯಾರು? ಪರ್ಫೆಕ್ಟ್ ಸ್ಟೂಡೆಂಟ್ಸ್. ಈಗ ಅರ್ಥ ಆಗ್ತಾ ಇದೆನಾ? ಯಾವ ಗ್ಯಾಸು ಬಾಲ್ಸ್ ಲಾ ಮತ್ತೆ ಚಾರ್ಲ್ಸ್ ಲಾನ ಎಲ್ಲಾ ಟೆಂಪರೇಚರ್ ಪ್ರೆಷರ್ ಅಲ್ಲೂ ಒಬೆ ಮಾಡುತ್ತೋ ಅದು ಪರ್ಫೆಕ್ಟ್ ಗ್ಯಾಸ್. ಯಾವ ಗ್ಯಾಸು ಬಾಲ್ಸ್ ಲಾ ಚಾರ್ಲ್ಸ್ ಲಾಸ್ ನ ಎಲ್ಲಾ ಗ್ಯಾಸ್ ಮತ್ತೆ ಎಲ್ಲಾ ಟೆಂಪರೇಚರ್ ಪ್ರೆಷರ್ ಅಲ್ಲಿ ಒಬೆ ಮಾಡಲ್ವೋ ಅದು ರಿಯಲ್ ಗ್ಯಾಸ್. ಇಲ್ಲಿ ತುಂಬಾ ಹೇಳೋದಾದ್ರೆ ಇಟ್ ಒಬೇಸ್ ಪರ್ಫೆಕ್ಟ್ ಗ್ಯಾಸ್ ಏನಿದೆಯಲ್ಲ, ಇಟ್ ಒಬೇಸ್ ಬೋತ್ ಬಾಲ್ಸ್ ಲಾ ಅಂಡ್ ಚಾರ್ಲ್ಸ್ ಲಾ. ಬಾಲ್ಸ್ ಲಾ ಅಂಡ್ ಚಾರ್ಲ್ಸ್ ಲಾ ಬರೀ ಅಷ್ಟೇ ಹೇಳಂಗಿಲ್ಲ, ಇದು ಇಂಪಾರ್ಟೆಂಟ್. ಏನು? ಅಟ್ ಆಲ್ ಟೆಂಪರೇಚರ್ ಅಂಡ್ ಪ್ರೆಷರ್, ಈ ಕಂಡೀಷನ್ ಇಂಪಾರ್ಟೆಂಟ್ ಅಪ್ಪ. ಅಟ್ ಆಲ್ ಟೆಂಪರೇಚರ್ ಅಂಡ್ ಪ್ರೆಷರ್ ಇದು ಒಬೆ ಮಾಡುತ್ತೆ. ನೆಕ್ಸ್ಟ್ ರಿಯಲ್ ಗ್ಯಾಸ್ ಅಂತಂದ್ರೆ ಇಟ್ ಡಸ್ ನಾಟ್ ಒಬೇ, ಇಟ್ ಡಸ್ ನಾಟ್ ಒಬೇ ಬೋತ್ ಬಾಲ್ಸ್ ಲಾ ಅಂಡ್ ಚಾರ್ಲ್ಸ್ ಲಾ. ಬೋತ್ ಬಾಲ್ಸ್ ಲಾ ಅಂಡ್ ಚಾರ್ಲ್ಸ್ ಲಾ ಅಟ್ ಆಲ್ ಟೆಂಪರೇಚರ್ ಅಂಡ್ ಪ್ರೆಷರ್, ಯಾವುದೋ ಒಂದು ಟೆಂಪರೇಚರ್ ಪ್ರೆಷರ್ ಅಲ್ಲಿ ಮಾತ್ರ ಒಬೆ ಮಾಡುತ್ತೆ. ಅಟ್ ಆಲ್ ಟೆಂಪರೇಚರ್ ಅಂಡ್ ಪ್ರೆಷರ್. ನೋಡಿ, ಇಂಥ ಗ್ಯಾಸ್ ಅನ್ನ ನಾವು ರಿಯಲ್ ಗ್ಯಾಸ್ ಅಂತೀವಿ, ಇಂಥ ಗ್ಯಾಸ್ ಅನ್ನ ಪರ್ಫೆಕ್ಟ್ ಗ್ಯಾಸ್ ಅಂತೀವಿ. ಬಟ್ ದ ಪ್ರಾಬ್ಲಮ್ ಏನ್ ಗೊತ್ತಾ ನಿಮಗೆ? ಪರ್ಫೆಕ್ಟ್ ಗ್ಯಾಸ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ನೇಚರ್, ನೇಚರ್ ಅಲ್ಲಿ ಇಲ್ವೇ ಇಲ್ಲ. ಎಲ್ಲಾ ಟೆಂಪರೇಚರ್ ಎಲ್ಲಾ ಪ್ರೆಷರ್ ಅಲ್ಲೂ ಬಾಲ್ಸ್ಲಾ ಚಾರ್ಲ್ಸ್ಲಾನೋ ಒಬೆ ಮಾಡುವಂತ ಗ್ಯಾಸ್ ಇಲ್ಲೇ ಇಲ್ಲ. ದೇರ್ ಇಸ್ ನೋ ಪರ್ಫೆಕ್ಟ್ ಸ್ಟೂಡೆಂಟ್. ಟೀಚರ್ ಇದ್ದಾಗಲೂ ಒಂದೇ ತರ, ಟೀಚರ್ ಇಲ್ಲದಲ್ಲೇ ಇದ್ದಾಗಲೂ ಒಂದೇ ತರ, ಮನೆಯಲ್ಲೂ ಒಂದೇ ತರ, ಸೊಸೈಟಿನಲ್ಲೂ ಒಂದೇ ತರ ಇರುವಂತ ಯಾವ ಸ್ಟೂಡೆಂಟ್ ಇಲ್ಲ. ಈ ಮೇ ಬಿ ಡಿಫ್ರೆಂಟ್, ಅಥವಾ ಎಲ್ಲರಿದ್ದಾಗ ಒಂಥರ, ಒಬ್ಬನೇ ಇದ್ದಾಗ ಒಂಥರ ಇರೋನು ಇದ್ದೇ ಇರ್ತಾನೆ. ಹಾಗೆ ದೇರ್ ಇಸ್ ನೋ ಪರ್ಫೆಕ್ಟ್ ಗ್ಯಾಸ್ ಇನ್ ದ ವರ್ಲ್ಡ್, ಇಟ್ ಈಸ್ ಆನ್ ಇಮೇಜಿನರಿ ಗ್ಯಾಸ್. ನಾವು ಸುಮ್ಮನೆ ಹೇಳ್ತೀವಲ್ಲ, ರಾಮ ಅಂತ ಒಬ್ಬ ಇದ್ದ, ಕೃಷ್ಣ ಅಂತ ಒಬ್ಬ ಇದ್ದ, ವಿ ಡೋಂಟ್ ನೋ. ಇಟ್ ಈಸ್ ಆನ್ ಇಮೇಜಿನರಿ, ನಮ್ಮ ಇಮ್ಯಾಜಿನೇಷನ್. ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಎನಿ ಪರ್ಫೆಕ್ಟ್ ರಿಯಾಲಿಟಿ. ಜೊತೆಗಿದ್ದು ಮಾಡ್ತಕ್ಕಂತ ನಮಗೆ ಗೊತ್ತಿಲ್ಲಪ್ಪ. ನಾವು ಹೇಳ್ತೀವಿ, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ, ಅವ್ನು ಈ ತರ ಆಡಳಿತ ಮಾಡ್ತಾ ಇದ್ದ. ಇಟ್ ಈಸ್ ಆನ್ ಇಮೇಜಿನರಿ ಸ್ಟೋರಿ. ಯಾಕೆ? ಅವನನ್ನ ಪರ್ಫೆಕ್ಟ್ ಆಗಿ ತೋರಿಸ್ಬೇಕಲ್ಲ, ಎದುರುಗಡೆ ಇರ್ತಕ್ಕಂತ ಪರ್ಫೆಕ್ಟ್ ಆಗಿ ತೋರಿಸೋದು ಟೂ ಡಿಫಿಕಲ್ಟ್. ಹಾಗೆ ಇಲ್ಲಿ ನಮಗೆ ಪರ್ಫೆಕ್ಟ್ ಗ್ಯಾಸ್ ಇಲ್ಲ, ದೇರ್ ಇಸ್ ನೋ ಪರ್ಫೆಕ್ಟ್ ಗ್ಯಾಸ್. ಇಟ್ ಈಸ್ ಆನ್ ಇಮೇಜಿನರಿ ಗ್ಯಾಸ್, ಬಟ್ ಇಟ್ ಈಸ್ ಎ ರಿಯಲ್ ಗ್ಯಾಸ್. ರಿಯಲ್ ಗ್ಯಾಸ್ ಎಲ್ಲವೂ ರಿಯಲ್ ಗ್ಯಾಸ್, ಹೈಡ್ರೋಜನ್ ರಿಯಲ್ ಗ್ಯಾಸ್, ಆಕ್ಸಿಜನ್ ರಿಯಲ್ ಗ್ಯಾಸ್, ನೈಟ್ರೋಜನ್ ರಿಯಲ್ ಗ್ಯಾಸ್, ದೇ ಎಕ್ಸಿಸ್ಟ್ ಇನ್ ದ ನೇಚರ್, ಬಟ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ನೇಚರ್. ಓಕೆ, ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಪರ್ಫೆಕ್ಟ್ ಗ್ಯಾಸ್ಗೆ ಒಂದು ಈಕ್ವೇಶನ್ ಅನ್ನ ಬರೀತೀವಿ. ಆಕ್ಚುಲಿ ಅದಕ್ಕೋಸ್ಕರವೇ ನಾನು ಇದನ್ನ ನಿಮಗೆ ಡೆಫಿನೇಷನ್ ಹೇಳಿದ್ದು. ನೌ ವಿ ಆರ್ ಗೋಯಿಂಗ್ ಟು ರೈಟ್ ಒನ್ ಎಕ್ಸ್ಪ್ರೆಷನ್ ಫಾರ್ ಪರ್ಫೆಕ್ಟ್ ಗ್ಯಾಸ್, ದಟ್ ಈಸ್ ಕಾಲ್ಡ್ ಪರ್ಫೆಕ್ಟ್ ಗ್ಯಾಸ್ ಈಕ್ವೇಶನ್. ಪರ್ಫೆಕ್ಟ್ ಗ್ಯಾಸ್ ಈಕ್ವೇಶನ್ ಬೈ ಕಂಬೈನಿಂಗ್ ಆಲ್ ದ ತ್ರೀ ಲಾಸ್. ನೋಡಿ, ಮೊದಲೆಲ್ಲ ಏನಿತ್ತು? ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ವಾಲ್ಯೂಮ್, ಕೀಪಿಂಗ್ ಟೆಂಪರೇಚರ್ ಕಾನ್ಸ್ಟೆಂಟ್. ನೆಕ್ಸ್ಟ್ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್ ಚಾರ್ಲ್ಸ್ ಲಾ. ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್ ಗೇ ರುಸರ್ಚ್ ಲಾ. ಈಗ ಇದೆಲ್ಲದನ್ನು ಕಂಬೈನ್ ಮಾಡಿ ನೀವು ವಿ ಈ ಕಡೆ ತಗೊಂಡ್ ಬರ್ರಿ, ಪಿ ವಿ ಟಿ ಕೆಳಗಡೆ ಬರುತ್ತೆ, ಪಿ ಡಿವೈಡೆಡ್ ಬೈ ಟಿ, ವಿ ಬೈ ಟಿ. ಓಕೆನಾ? ಕಂಬೈನಿಂಗ್ ಆಲ್ ದೀಸ್, ಕಂಬೈನಿಂಗ್ ಆಲ್ ದೀಸ್, ಇವೆಲ್ಲವನ್ನು ಕಂಬೈನ್ ಮಾಡಿದ್ರೆ PV divided by T. ಓಕೆನಾ? ಇಫ್ ಯು ರಿಮೂವ್ ದಿಸ್ ಪ್ರೊಪೋರ್ಷನಾಲಿಟಿ ಸಿಂಬಲ್ ಈಕ್ವಲ್ ಆಗ್ಬೇಕು, ಈಕ್ವಲ್ ಆದಾಗ ಒಂದು ಕಾನ್ಸ್ಟೆಂಟ್ ಬರಬೇಕು, ಕರೆಕ್ಟಾ? ಯಾವುದೇ ಸಬ್ಜೆಕ್ಟ್ ಆಗಲಿ, ಫಿಸಿಕ್ಸ್ ಕೆಮಿಸ್ಟ್ರಿ, ಪ್ರೊಪೋರ್ಷನಾಲಿಟಿ ಸಿಂಬಲ್ ಅನ್ನ ರಿಮೂವ್ ಮಾಡಿ ಈಕ್ವಲ್ಸ್ ಆಗ್ತಾಗ ಒಂದು ಕಾನ್ಸ್ಟೆಂಟ್ ಬರಲೇಬೇಕು, ಇಲ್ಲ ಅಂದ್ರೆ ಅದನ್ನ ನಾವು ಈಕ್ವಲ್ ಆಗಿ ಬರಲ್ಲ. ಸೊ ಈಗ ಕಂಬೈನ್ ಮಾಡಿದೆ, PV divided by T equals constant. ಆ ಕಾನ್ಸ್ಟೆಂಟ್ ಅನ್ನೇ ನಾವು ಇಲ್ಲಿ ಆರ್ ಅಂತ ಕರಿತೀವಿ. ಓಕೆನಾ? ವೇರ್ ಆರ್ ಈಸ್ ಕಾಲ್ಡ್ ಗ್ಯಾಸ್ ಕಾನ್ಸ್ಟೆಂಟ್. ಆರ್ ಏನಂತ ಕರಿತೀರಿ ನೀವು? ಗ್ಯಾಸ್ ಕಾನ್ಸ್ಟೆಂಟ್. ಹಾಗಾದ್ರೆ ಟಿ ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಯ್ತು? ಪಿ ವಿ ಈಸ್ ಈಕ್ವಲ್ ಟು ಆರ್ ಟಿ.
वन मोल आफ् ग्यास पीवी इज इक्वल टू आर टी अथवा एन नंबर आफ् मोल जास्ती आग अदा ना एन आर टी अंत बरती वेर एन इज इक्वल टू एम डिवाइडेड बाय एम मास आफ् द ग्यास डिवाइडेड बाय मॉलिक्युलर वेट आफ् दि ग्यास ओके स्मॉल एम अंद्रे एन सर स्मॉल एम अंद्रे मास आफ् ए ग्यास स्मॉल एम मीन्स मास आफ् ए ग्यास कैपिटल एम अंद्रे एनु मॉलिक्युलर वेट आफ् ए ग्यास It is molecular, both are different. ನಿಮಗೆ ಕೆಮಿಸ್ಟ್ರಿನಲ್ಲಿ ಹೇಳ್ತಾರೆ ಡೀಟೇಲ್ ಆಗಿ ಮಾಲಿಕ್ಯುಲರ್ ವೇಟ್ ಅಂದ್ರೇನು ಗ್ರಾಮ್ ಇಕ್ವಲೆಂಟ್ ವೇಟ್ ಅಂದ್ರೇನು ಅಂತೆಲ್ಲ ಡೀಟೇಲ್ ಆಗಿ ಈಗ ಇಲ್ಲಿ 2 kg ಅಂತ ಅನ್ನೋದು ಮಾಸ್ ಆಫ್ ಎ ಗ್ಯಾಸ್ ಆದ್ರೆ ಈಗ ನೀವು ಮಾಲಿಕ್ಯುಲರ್ ವೇಟ್ ಬೇರೆ ಇರುತ್ತೆ ಸಮ್ ಮಾಡು 2 gram ಇಕ್ವಲೆಂಟ್ ಇರಬಹುದು 3 gram ಇಕ್ವಲೆಂಟ್ ಇರಬಹುದು ಡಿಪೆಂಡ್ಸ್ ಯಾವ ಎಲಿಮೆಂಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಅದು ಈ ಈಕ್ವೇಶನ್ ಇದೆಯಲ್ಲ ಇಟ್ ಈಸ್ ಕಾಲ್ಡ್ ಪರ್ಫೆಕ್ಟ್ ಗ್ಯಾಸ್ ಈಕ್ವೇಶನ್ ದಟ್ ಈಸ್ ಪಿ ವಿ ಇಸ್ ಈಕ್ವಲ್ ಟು N R T, where R is called gas constant ಅಂತ ಹೇಳಿದೆ ಅಲ್ವಾ ಅದಕ್ಕೊಂದು ವ್ಯಾಲ್ಯೂ ಇದೆ ಅಪ್ಪ 8.314 ಜೌಲ್ಸ್ ಪರ್ ಮೋಲ್ ಕೆಲ್ವಿನ್ ಅದರ ಯೂನಿಟ್ ಓಕೆನಾ ಇಲ್ಲೇ ಈಕ್ವೇಶನ್ ಬಹಳ ಸಿಂಪಲ್ R ಗೆ ಪಿ ವಿ ಡಿವೈಡೆಡ್ ಬೈ ಟಿ ಬರ್ಕೊಳ್ಳಿ ಪಿ ಅಂದ್ರೆ 101325 ಸ್ಟ್ಯಾಂಡರ್ಡ್ ಪ್ರೆಷರ್ ವ್ಯಾಲ್ಯೂ ಹಾಕ್ರಿ ವಿ ಅಂದ್ರೆ 22.4 × 10⁻³ ವ್ಯಾಲ್ಯೂ ಹಾಕ್ರಿ ಡಿವೈಡೆಡ್ ಬೈ ಟಿ ಟೆಂಪರೇಚರ್ 273 ಹಾಕ್ರಿ ಈ ವ್ಯಾಲ್ಯೂ ಬರುತ್ತೆ ಓಕೆನಾ ಮನೆಯಲ್ಲಿ ಟ್ರೈ ಮಾಡಿ ಪರ್ಫೆಕ್ಟ್ ಗ್ಯಾಸ್ ಈಕ್ವೇಶನ್ ಗೆ ಸ್ಟ್ಯಾಂಡರ್ಡ್ ಟೆಂಪರೇಚರ್ ವ್ಯಾಲ್ಯೂ ತೋರಿಸಿದ್ನಲ್ಲ ನಾನು ಅದನ್ನ ಹಾಕೊಳ್ಳಿ ಯು ವಿಲ್ ಗೆಟ್ 8.314 ಜೌಲ್ಸ್ ಪರ್ ಮೋಲ್ ಕೆಲ್ವಿನ್ ಇದು ಈ ಗ್ಯಾಸ್ ಕಾನ್ಸ್ಟೆಂಟ್ ಇನ ವ್ಯಾಲ್ಯೂ ದಿಸ್ ಗ್ಯಾಸ್ ಕಾನ್ಸ್ಟೆಂಟ್ ಇಸ್ ಕಾಲ್ಡ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಯಾಕೆ ಅಂದ್ರೆ ಇಡೀ ಯೂನಿವರ್ಸ್ ಅಲ್ಲಿ ಎಲ್ಲೇ ಹೋದ್ರು ಇದು ಅಪ್ಲೈ ಆಗುತ್ತೆ ದಟ್ಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಈ ಗ್ಯಾಸ್ ಲಾಸ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇಡೀ ಯೂನಿವರ್ಸ್ ಗೆ ಅಪ್ಲೈ ಮಾಡ್ತಕ್ಕಂತ ಕಾನ್ಸ್ಟೆಂಟ್ ಅನ್ನ ಕೊಟ್ಟೋದ್ರು ನಮಗೆ ಓಕೆನಾ ಸೊ ವಾಟ್ ಈಸ್ ಎ ಪರ್ಫೆಕ್ಟ್ ಗ್ಯಾಸ್ ಈಕ್ವೇಶನ್ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ವೇರ್ ಎನ್ ಈಸ್ ವಾಟ್ ಎಂ ಬೈ ಎಂ ಟೂ ಮೋಲ್ಸ್ ಅಂತ ಡೈರೆಕ್ಟ್ ಆಗಿ ಕೊಟ್ರೆ ನೋ ಪ್ರಾಬ್ಲಮ್ ಡೈರೆಕ್ಟ್ ಆಗಿ 2 R T 5 moles ಅಂತ ಕೊಟ್ರೆ ಡೈರೆಕ್ಟ್ ಆಗಿ 5 moles ಸಮ್ಟೈಮ್ಸ್ ಮೋಲ್ಸ್ ಕೊಡಲ್ಲ ಜಸ್ಟ್ ಎಲಿಮೆಂಟ್ ಹೆಸರು ಕೊಡ್ತಾನೆ 2 kg ಆಫ್ ಹೈಡ್ರೋಜನ್ ಗ್ಯಾಸ್ 3 kg ಆಫ್ ಹೈಡ್ರೋಜನ್ ಗ್ಯಾಸ್ ಆರ್ ಆಕ್ಸಿಜನ್ ಅಂತ ಕೊಡ್ತಾನೆ ಆಗ ಈ ಫಾರ್ಮುಲಾ ಯೂಸ್ ಮಾಡಬೇಕು ಎನ್ ಅಂದ್ರೆ ಏನು ಎಂ ಬೈ ಎಂ ಸ್ಮಾಲ್ ಎಂ ಅಂದ್ರೆ ಮಾಸ್ ಆಫ್ ಎ ಗ್ಯಾಸ್ ಕ್ಯಾಪಿಟಲ್ ಎಂ ಅಂದ್ರೆ ಮಾಲಿಕ್ಯುಲರ್ ವೇಟ್ ಆಫ್ ಎ ಗ್ಯಾಸ್ ಓಕೆನಾ ಇದು ಪರ್ಫೆಕ್ಟ್ ಗ್ಯಾಸ್ ಈಕ್ವೇಶನ್ ಈಗ ನಿಮಗೆ ಮೊನ್ನೆ ನೀಟ್ ಎಕ್ಸಾಮ್ ಅಲ್ಲಿ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ ಓಕೆನಾ ಆನ್ ದ ಬೇಸಿಸ್ ಆಫ್ ದಿಸ್ ಫಾರ್ಮುಲಾ ಲಾಸ್ಟ್ ನೀಟ್ ಈಗೊಂದು ವೀಕ್ ಬ್ಯಾಕ್ ಏನ್ ಎಕ್ಸಾಮ್ ನಡೀತಲ್ಲ ನಮಗೆ ಆ ಎಕ್ಸಾಮ್ ಗೆ ಒಂದು ಕ್ವಶನ್ ಅನ್ನ ಕೇಳಿದಾರಪ್ಪ ಈಗ ನೋಡೋಣ ಹಾಗಾದ್ರೆ ಆ ಕ್ವಶನ್ ಏನು ಅಂತ ಅನ್ನೋದನ್ನ ನೋಡೋಣ ಓಕೆ ದಿಸ್ ಈಸ್ ಅಪಿಯರ್ಡ್ ಇನ್ ನೀಟ್ 2020 ನೋಡಿ ಎಷ್ಟು ಈಸಿ ಇರುತ್ತೆ ಅನ್ನೋದಕ್ಕೆ ಯಾಕೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ ಅಂದ್ರೆ ಬರೀ ಫಂಡಮೆಂಟಲ್ಸ್ ನ ಚೆನ್ನಾಗಿ ತಿಳ್ಕೊಂಡ್ರೆ ನೀವು ಸುಮಾರು ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬಹುದು ಬೋತ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ನಲ್ಲಿ ದಟ್ಸ್ ವೈ ಈ ಪ್ರಾಬ್ಲಮ್ ಅನ್ನ ನಿಮಗೆ ಟ್ರೈ ಮಾಡ್ತಾ ಇದ್ದೀನಿ ಎ ಸಿಲಿಂಡರ್ ಕಂಟೈನ್ಸ್ ಹೈಡ್ರೋಜನ್ ಗ್ಯಾಸ್ ಅಟ್ ಎ ಪ್ರೆಷರ್ ಆಫ್ 249 kPa ಅಂಡ್ ಟೆಂಪರೇಚರ್ 27 degrees Celsius ಇಟ್ಸ್ ಡೆನ್ಸಿಟಿ ಈಸ್ ನಾವು ಡೆನ್ಸಿಟಿ ಕಂಡುಹಿಡಿಯಬೇಕು ಹಿ ಹ್ಯಾಸ್ ಗಿವನ್ ದ ವ್ಯಾಲ್ಯೂ ಆಫ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ 8.3 ಜೌಲ್ಸ್ ಪರ್ ಮೋಲ್ ಕೆಲ್ವಿನ್ ಏನ್ ಫೈಂಡ್ ಔಟ್ ಮಾಡ್ಬೇಕು ನೀನು ಡೆನ್ಸಿಟಿ ಸಿಲಿಂಡರ್ ಕಂಟೈನ್ಸ್ ಪ್ರೆಷರ್ ಕೊಟ್ಟಿದ್ದಾನೆ ಟೆಂಪರೇಚರ್ ಕೊಟ್ಟಿದ್ದಾನೆ ಮತ್ತೆ ಆರ್ ಕೊಟ್ಟಿದ್ದಾನೆ ಪ್ರೆಷರ್ ಟೆಂಪರೇಚರ್ ಆರ್ ಡಾಟಾ ಬರ್ಕೊಂತೀಯ ಯೋಚನೆ ಮಾಡು ಏನ್ ರಿಲೇಷನ್ ಇದೆ ಎಲ್ಲದರ ನಡುವೆ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ನೆನಪಾಯ್ತಲ್ವಾ ಈಗಲೂ ಓದಿದ್ವಿ ನಾವು ವಾಟ್ ಹ್ಯಾಸ್ ಗಿವನ್ ಪ್ರೆಷರ್ ಪ್ರೆಷರ್ ಎಷ್ಟು ಕೊಟ್ಟಿದ್ದಾನಪ್ಪ 249 kPa ಕಿಲೋ ಅಂದ್ರೆ ಎಷ್ಟು ನೋ ಯು ಆರ್ ರಾಂಗ್ ಎಷ್ಟು 10⁻³ -3 ಇದ್ರೆ ಮಿಲಿ 10⁻⁶ ಇದ್ರೆ ಮೈಕ್ರೋ 10⁻³ ಇದ್ರೆ ಕಿಲೋ 10⁻⁶ ಇದ್ರೆ ಮೆಗಾ ಅವೆಲ್ಲ ನೆನ್ಪಿಡ್ಕೋಬೇಕು ಸರ್ ಮುಂಚೆನೆ ಕ್ಲಾಸ್ ಅಲ್ಲಿ ಹೇಳಿದಾರೆ ಅದನ್ನೆಲ್ಲ ನಿಮಗೆ ಕಿಲೋ ಸೊ ಕಿಲೋ ಅಂತ ಅಂದ್ರೆ 10⁻³ ಇದೆ ಇಂಪಾರ್ಟೆಂಟ್ ಲೆಕ್ಕಗಳಲ್ಲಿ ಎಲ್ಲ ಎಸ್ ಐ ಯೂನಿಟ್ ಅಲ್ಲೇ ಬರಿಬೇಕು ನಾವು ನೀನ್ ಕಿಲೋ ಹಾಗೆ ಕ್ಯಾರಿ ಮಾಡಿದ್ರೆ ಮತ್ತೆ ತಪ್ಪಾಗ್ಬಿಡುತ್ತೆ ನೆಕ್ಸ್ಟ್ ಟೆಂಪರೇಚರ್ ಎಷ್ಟು ಕೊಟ್ಟಿದ್ದಾನಪ್ಪ 27 degrees Celsius ಆದ್ರೆ ಕೆಲ್ವಿನ್ ಅಲ್ಲಿ ಇರಬೇಕು ಎಸ್ ಐ ಯೂನಿಟ್ ಮತ್ತೆ ಕೆಲ್ವಿನ್ ಹೇಗ್ ಕನ್ವರ್ಟ್ ಮಾಡೋದು ಫಾರ್ಮುಲಾ ಗೊತ್ತಿತ್ತಲ್ಲ ಟಿ ಪ್ಲಸ್ 273 ಟಿ ಜಾಗದಲ್ಲಿ ಏನಿದೆ 27 ಪ್ಲಸ್ 273 300 ಟೆಂಪರೇಚರ್ 300 kelvin ಓಕೆ ಫೈನ್ ಮತ್ತೆ ಆರ್ ವ್ಯಾಲ್ಯೂ ಕೊಟ್ಟಿದ್ದಾನೆ
8.3 जौल्स पर मोल केल्विन ನಾವು ಡೆನ್ಸಿಟಿ ಅನ್ನ ಕಂಡುಹಿಡಿಬೇಕು ರೋ ನಾವು ನಮ್ಮ ಪಿಯುಸಿ ನಲ್ಲಿ ಡೆನ್ಸಿಟಿ ಅನ್ನ ಈ ರೋ ಅನ್ನ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ದಿಸ್ ಇಸ್ ಡೆನ್ಸಿಟಿ ಸಾಂದ್ರತೆ ಡೆನ್ಸಿಟಿ ಮಾಸ್ ಬೈ ವಾಲ್ಯೂಮ್ ಕರೆಕ್ಟ್ ಆ ಅದನ್ನ ಫೈಂಡ್ ಔಟ್ ಮಾಡಬೇಕು ನೀವು ಇವಾಗ ಡೆನ್ಸಿಟಿ ಅನ್ನ ಡೆನ್ಸಿಟಿ ಕಂಡುಹಿಡಿಬೇಕು ಅಂದ್ರೆ ಏನೇನ್ ಬೇಕು ಸರ್ ಮತ್ತೆ ಹಾಗಾದ್ರೆ ಮಾಸ್ ಪರ್ ವಾಲ್ಯೂಮ್ ಬೇಕು ಇಲ್ಲಿ ಮಾಸ್ ಇಲ್ವಲ್ಲ ಫಸ್ಟ್ ಫಾರ್ಮುಲಾ ಬರೀಬೇಕು ಅದಕ್ಕೆ ಏನ್ ಫಾರ್ಮುಲಾ ಗೊತ್ತು ನಮಗೆ PV is equal to nRT ಈಗ n ಅಂತ ಅಂದ್ರೆ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೈಟ್ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೈಟ್ ಇಂಟು RT ಡೆನ್ಸಿಟಿ ಅಂದ್ರೆ ಏನು ಮಾಸ್ ಪರ್ ವಾಲ್ಯೂಮ್ ಈ ವಾಲ್ಯೂಮ್ ಅನ್ನ ಈ ಕಡೆ ತಗೊಂಡು ಹೋಗ್ತೀನಿ ಈ ವಾಲ್ಯೂಮ್ ಈ ಕಡೆ ಹೋಗ್ಲಿ ಎಂ ಈ ಕಡೆ ಬರ್ಲಿ ಆರ್ ಟಿ ಕೆಳಗಡೆ ಬರ್ಲಿ ಸೊ ಪಿ ಇಂಟು ಎಂ ಕ್ಯಾಪಿಟಲ್ ಎಂ ಡಿವೈಡೆಡ್ ಬೈ ಆರ್ ಟಿ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನ್ ಉಳಿಯಿತು ಎಂ ಬೈ ಬಿ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಏನು ನಾನು ಎಕ್ಸ್ಟ್ರಾ ತಲೆ ಓಡಿಸಿಲ್ಲ ಎಂ ಈ ಕಡೆ ಬಂತು ವಿ ಈ ಕಡೆ ಹೋಯ್ತು ಈ ಆರ್ ಟಿ ಡಿನಾಮಿನೇಟರ್ ಬಂದಿದೆ ಎಂ ಬೈ ವಿ ಇಸ್ ಈಕ್ವಲ್ ಟು ಪಿ ಎಂ ಬೈ ಆರ್ ಟಿ ಏನ್ ಮಾಸ್ ಪರ್ ವಾಲ್ಯೂಮ್ ಅಂದ್ರೆ ಏನು ಡೆನ್ಸಿಟಿ ಅದನ್ನೇ ಅಲ್ವಾ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸೊ ಡೆನ್ಸಿಟಿ ಎಂ ಬೈ ವಿ ಇಸ್ ನಥಿಂಗ್ ಬಟ್ ವಾಟ್ ಡೆನ್ಸಿಟಿ ಹಾಗಾದ್ರೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಏನ್ ಬರೀಬಹುದು ಪಿ ಎಂ ಬೈ ಆರ್ ಟಿ ಮುಗಿತಪ್ಪ ಇನ್ ಮುಂದಿನದೆಲ್ಲ ನೀವು ಮ್ಯಾಥಮೆಟಿಕ್ಸ್ ಇಲ್ಲಿವರೆಗೂ ಫಿಸಿಕ್ಸ್ ಮುಂದೆ ಎಲ್ಲ ನೀವು ಮ್ಯಾಥಮೆಟಿಕ್ಸ್ ಮಾಡಿದಾಗೆ ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡು ಸಿಂಪ್ಲಿಫೈ ಮಾಡು ಪ್ರೆಷರ್ ಎಷ್ಟು 249 ಇಂಟು 10^3 ಇಂಟು ಮಾಲಿಕ್ಯುಲರ್ ವೈಟ್ ಗೊತ್ತಿರಬೇಕು ನಮಗೆ ಯಾವ್ದು ಎಲಿಮೆಂಟ್ ಹೈಡ್ರೋಜನ್ ಹೈಡ್ರೋಜನ್ ಗೆ 1H2 ನೀವು ಬರೆಯೋದು ಅಲ್ವಾ ಸೊ 2 ಗ್ರಾಮ್ ಇಕ್ವಿವಲೆಂಟ್ ಆದರೆ ಆನ್ಸರ್ ಕೊಟ್ಟಿರೋದೆಲ್ಲ ಯಾವ್ದ್ರಲ್ಲಿ ಕೆಜಿ ಸೊ ಹೈಡ್ರೋಜನ್ ಗ್ಯಾಸ್ ಗೆ ಮಾಲಿಕ್ಯುಲರ್ ವೈಟ್ 2 ಗ್ರಾಮ್ ಇಕ್ವಿವಲೆಂಟ್ ಆಗಿರುತ್ತೆ ಆ ಗ್ರಾಮ್ ಅನ್ನ ನೀನು ಕೆಜಿ ನಲ್ಲಿ ಬರಿಬೇಕು ಕೆಜಿ ನಲ್ಲಿ ಯಾಕೆ ಬರಿಬೇಕು ಅಂದ್ರೆ ಅವನು ನಮಗೆ ಕೊಟ್ಟಿರೋದು ಆನ್ಸರ್ ಗ್ರಾಮ್ ಪರ್ ಸಾರಿ ಕೆಜಿ ಪರ್ ಮೀಟರ್ ಕ್ಯೂಬ್ ಅಲ್ಲಿ ಎಸ್ ಐ ಯೂನಿಟ್ ಅಲ್ವಾ ಮಾಸಿಕ್ ಕೆಜಿ ಅಂತ ಅನ್ನೋದು ಹಾಗಾಗಿ ಏನಂತ ಬರೀಬೇಕು ನಾವು ಇಲ್ಲಿ 2 × 10⁻³ ಡಿವೈಡೆಡ್ ಬೈ ವಾಟ್ಸ್ ದ ವ್ಯಾಲ್ಯೂ ಆಫ್ ಆರ್ 8.3 ವಾಟ್ಸ್ ದ ಟೆಂಪರೇಚರ್ 300 ಕೆಲ್ವಿನ್ ಓಕೆನಾ ನಾವು ಇದು 10⁻³ 10⁻³ ಮುಲಾಜಿಂದಲೇ ಹೊಡೆದಾಕ್ ಬಿಡೋಣ ಫಸ್ಟ್ ಹೊಡೆಯೋದು ಬಹಳ ಈಸಿ ನಮಗಲ್ವಾ ಕ್ಯಾನ್ಸಲ್ ಈಚ್ ಅದರ್ ಈಗ ಸುಮ್ಮನೆ ರಫ್ಲಿ ನನಗೆ ಈಸಿ ಆಗ್ಲಿ ಕ್ಯಾಲ್ಕುಲೇಷನ್ ಅಂತ 249 ಅನ್ನ 250 ಅನ್ಕೊಳ್ತೀನಿ ನೋಡಿ ಸಿಇಟಿ ನಲ್ಲಾಗ್ಲಿ ನೀಟ್ ಅಲ್ಲಾಗ್ಲಿ ಕ್ಯಾಲ್ಕುಲೇಟರ್ ಅಲೋ ಇಲ್ಲ ಅಲೋ ಇರೋದು ಯಾವ್ದು ನಮ್ ಬ್ರೈನ್ ಸೊ ಅದಕ್ಕೆ ರಫ್ ಕ್ಯಾಲ್ಕುಲೇಷನ್ 250 × 2 = 500 300 ಇದೆ ಇಲ್ಲಿ 8.3 ಇದೆ ಅಪ್ಪ ಓಕೆನಾ 8.33 ಅಂದ್ರೆ 8 × 8 = 24 3 × 9 = 9 ಅಂದ್ರೆ ಎಷ್ಟಾಯ್ತು 2490 ಇಟ್ ಇಸ್ ನಿಯರ್ಲಿ 2490 2500 ಡಿವೈಡೆಡ್ ಬೈ ದಿಸ್ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಷ್ಟ್ ಬರುತ್ತೆ ಆನ್ಸರ್ ಹಾಗಾದ್ರೆ ನಿಯರ್ಲಿ ಇಟ್ ಈಸ್ 0.2 kg/m³ ಸೊ ಇದಕ್ಕೆ ನಿಯರೆಸ್ಟ್ ಆನ್ಸರ್ ಇದೇನಾ ಹುಡುಕಿ ಎಸ್ ಇಟ್ ಈಸ್ ಆಪ್ಷನ್ 3 ಆನ್ಸರ್ ಇದೆ ಸರ್ ನಮಗೆ ಎಷ್ಟಿದೆ ಆನ್ಸರ್ 0.2 kg/m³ ಆನ್ಸರ್ ಆಗಿರುತ್ತೆ ಈಸಿ ಇದೆ ಅಲ್ವಾ ಸೊ ಹೀಗೆ ನಮಗೆ ಫಂಡಮೆಂಟಲ್ಸ್ ಚೆನ್ನಾಗಿ ಐಡಿಯಾ ಇದ್ರೆ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು ಓಕೆ ಸೊ ಇಲ್ಲಿಗೆ ನಿಲ್ಲಿಸಿರ್ತೀನಿ ಇವತ್ತಿನ ಕ್ಲಾಸ್ ಅನ್ನ ನಾಳೆ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಪ್ರೊಸೆಸ್ ಅಂದ್ರೇನು ಐಸೋಥರ್ಮಲ್ ಅಡಿಯಾಬಿಟಿಕ್ ಅಂತ ಬರುತ್ತೆ ಆಲ್ಮೋಸ್ಟ್ ನಾವು ಎಂಡಿಂಗ್ ಅಲ್ಲಿ ಇದೀವಿ ನಾಳೆ ಕ್ಲಾಸ್ ಅಲ್ಲಿ ನಾವು ಅದನ್ನ ವೈಂಡ್ ಅಪ್ ಮಾಡೋಣಂತೆ ಸೊ ಅಂಟಿಲ್ ಮನೆಯಲ್ಲಿ ನೀವೇ ಓನ್ ಆಗಿ ಮತ್ತೊಂದ್ಸಲಿ ಟ್ರೈ ಮಾಡಿ ಐ ಡೋಂಟ್ ನೋ ಕ್ಯಾಲ್ಕುಲೇಷನ್ ಮಾಡುವಾಗ ಒಂದೊಂದ್ಸಲಿ ನಾವು ಕೂಡ ತಪ್ಪು ಮಾಡಿರ್ತೀವಿ ಸೊ ಅದಕ್ಕೆ ನೀವು ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮನೆಯಲ್ಲಿ ವಿತೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಬಾರ್ದು ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು